అమ్మా అన్న మధ్వేగే 2 ದಿನ ಮುಂಚೆ ಬನ್ನಿ 4 ದಿನ ಮುಂಚೆ ಬನ್ನಿ ಅಂತ ನಾನಂತೂ ಕರೆಯಲ್ಲ ಯಾಕಂದ್ರೆ ನಡೀತರದು ನಿಮ್ಮ ಮಗಳ ಮದುವೆ ನೀವೇ ಮುಂದೆ ನಿಂತು ನಡೆಸಿಕೊಡಬೇಕು ಆಯ್ತಪ್ಪ ನೋಡು ನೀನು ಏನು ಯೋಚನೆ ಬೇಡ ನಿನ್ನ ಮಗಳ ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಎಲ್ಲ ನಾನು ನೋಡ್ಕೊತೀನಿ ಮಾಧವ್ ಅಂತೂ ಇಂತೂ ನಿನ್ನ ಜವಾಬ್ದಾರಿ ಮುಗಿಸಿದೆ ಬಿಡು ಹೆಣ್ಣು ಮಕ್ಕಳು ತಂದೆ ಆದ್ಮೇಲೆ ಮಾಡಲೇಬೇಕಲ್ಲ ನೋಡಿ ನೀವು ಮದುವೆ ಕರೆಯೋಕೆ ಬರ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಬೇಕಾದ ಕೆಲವು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ವಿ ಇರಲಿ ಬಿಡಿ ಅಮ್ಮ ಸಡನ್ ಆಗಿ ಬಂದು ಸರ್ಪ್ರೈಸ್ ಕೊಟ್ರೇನೆ ಚೆನ್ನಾಗಿರುತ್ತೆ ನೋಡಿ ನೀವೆಲ್ಲರೂ ತಪ್ಪದೆ ಮದುವೆಗೆ ಬರಬೇಕು ಲೋ ವಿಶ್ವ ಎಲ್ಲರನ್ನೂ ಕರ್ಕೊಂಡು ಬರಬೇಕು ನೀನು ಮಾತ್ರ ಬರಲೇಬೇಕು ಸರಿ ಲೇಟ್ ಆಯ್ತು ನಾವೇ ಹೊರಡ್ತೀವಿ ಮಾಧವ್ ಇನ್ನು ಸ್ವಲ್ಪ ಹೊತ್ತು ಇದ್ದೋಗ್ಬೋದಲ್ಲ ಇಲ್ಲ ಅಣ್ಣ ಇನ್ನೂ ತುಂಬ ಮನೆಗಳಿಗೆ ಇನ್ವಿಟೇಷನ್ ಕೊಡೋದಿದೆ ಅದಕ್ಕೆ ನಾವು ಹೋಗಿ ಬರ್ತೀವಿ ನೋ ವಿಶ್ವ ಮಧುರ ಅಂತ ಸೊಸೆ ಸಿಕ್ಕಿರೋದು ನಿನ್ನ ಅದೃಷ್ಟ ಕಣ ಈ ಮನೆ ಮಹಾಲಕ್ಷ್ಮಿ ಕಂಡಂಗೆ ಕಾಣ್ತಾಳೆ ನಿನ್ನ ಸೊಸೆ ನಿಜ ಅಣ್ಣ ಅಂತೂ ನಿಮ್ಮ ಸೊಸೆ ಕೈ ರುಚಿ ತಿನ್ನೋ ಅದೃಷ್ಟ ಇವತ್ತು ನಮಗೆ ಸಿಕ್ತು ಬರ್ತೀವಿ ಅಣ್ಣ ಬರ್ತೀನಿ ಮಧುರ ಹೊರಡೋಣ ಬರ್ತೀವಿ ಅಮ್ಮ ಅಬ್ಬಬ್ಬ ಅಕ್ಕ ನೀವು ಯಾವ ಕಾಲೇಜಲ್ಲಿ ಅಕ್ಕ ಓದಿದ್ದು ಯಾಕೆ ಪ್ರೇಮ ಯಾರಕ್ಕ ನಿಮ್ಗೆ ಟೀಚ್ ಮಾಡಿದ್ದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಪಾಠನ ಇಂಥದ್ದೇ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಇನ್ನೊಬ್ರು ಜೀವನ ಹಾಳು ಮಾಡುವಂಥದ್ದು ಪ್ರೇಮ ನೀನು ಏನು ಮಾತಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ತಪ್ಪು ಮಾಡಿದವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ಅಂತೆ ಅದಕ್ಕೆ ನಿನಗೂ ಅರ್ಥ ಆಗ್ತಾ ಇಲ್ಲ ನೋಡಮ್ಮ ನೀನು ಮಾಡ್ತಿರೋದು ಏನು ಅಂತ ನಿನಗೇ ಅರಿವಿಲ್ಲ ಅಂದರೆ ನಾವು ಏನು ಅಂತ ಹೇಳ್ಬೇಕು ಹೇಳು ಹೇಳಿ ಅಕ್ಕ ನಿಮ್ಮ ಹಿಂದೆ ಯಾರಿದ್ದಾರೆ ಯಾರು ನಿಮ್ಮ ಹತ್ರ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಪ್ರೇಮ ಯಾರು ಏನು ಮಾಡಿಸಿದ್ದಾರೆ ಹೇಳಿ ಅಕ್ಕ ಒಳ್ಳೊಳ್ಳೆ ಅಡುಗೆ ಮಾಡಿಟ್ಟು ಶಬಾಷ್ ಅನ್ಸ್ಕೋಬೇಕು ಅಂತ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು ಮನೆಗೆ ಬಂದವ್ರ ಹತ್ರ ನನ್ನ ಮರ್ಯಾದೆ ತೆಗಿಬೇಕು ಅಂತ ನಿಮಗೆ ಯಾರು ಹೇಳ್ಕೊಟ್ಟಿದ್ದು ಪ್ರೇಮ ನಿಂಗೆ ಹುಚ್ಚಿಡ್ದಿದೆಯಾ ನಿಂಗೆ ಇಷ್ಟ ಬಂದಿದ್ದನ್ನು ನೀನು ಮಾಡಿ ಅವ್ರಿಗೆ ಬಡಿಸಿದ್ರೆ ಅವ್ರು ತಿಂದಿಲ್ಲ ಅಂದರೆ ನಾನೇನು ಮಾಡಲಿ ಹೇಳು ಮಗಳು ಮಾಡಿದ ಅಡುಗೆ ಅವರು ಇಷ್ಟಪಡ್ತಾ ಇದ್ರೆ ಹಾಳಾಗಿ ಹೋಗ್ಲಿ ಆದರೆ ನೀನು ರಾಗಿ ಮುದ್ದೆನೆ ಮಾಡಬೇಕು ಅಕ್ಕಿ ರೊಟ್ಟಿನೇ ಮಾಡಬೇಕು ಅಂತ ನಿನಗೆ ಹೇಳ್ಕೊಟ್ಟವ್ರು ಯಾರು ಅಂಕಲ್ ಅದನ್ನು ನಂಗೆ ಯಾರೂ ಹೇಳ್ಕೊಟ್ಟಿಲ್ಲ ನಂಗೆ ಅನ್ನಿಸ್ತು ನಾನು ಮಾಡಿದೆ ಅಷ್ಟೇ ಸಾಕು ಸುಮ್ಮನೆ ಇರಿ ಅಕ್ಕ ನಿಮಗೆ ಮೊದಲೇ ಎಲ್ಲ ಗೊತ್ತು ಗೊತ್ತಿಲ್ಲದೆ ಇದ್ದಿದ್ರೆ ನೀವು ಅವ್ರಿಗೆ ಇಷ್ಟ ಆಗೋತ್ತಾರೋ ರಾಗಿ ಮುದ್ದೆ ಬಸ್ಸಾರು ಮಾಡ್ತಿದ್ರಾ ಮಾಡಿ ಮಾಡಿ ಇನ್ನು ಏನೆಲ್ಲ ಮಾಡಬೇಕು ಅನ್ಕೊಂಡಿದ್ದೀರೋ ಎಲ್ಲ ಮಾಡಿ ಪ್ರೇಮ ನಿನ್ ಕಾಲ್ ಹಿಡ್ಕೋತೀನಿ ದಯವಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ಮಧುರಾ ಪ್ರೇಮ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಇರೋ ಫ್ಯಾಕ್ಟನ್ನೇ ಥಿಂಕ್ ಮಾಡಿ ಹೇಳ್ತಾ ಇದ್ದಾಳೆ ಈ ಮನೆಯಲ್ಲಿ ನಿನಗೆ ಯಾರೂ ಸಹಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲವನ್ನು ಮೊದಲೇ ತಿಳ್ಕೊಂಡು ಅಂಕಲ್ ಪ್ಲೀಸ್ ನಾನು ಅಷ್ಟೊಂದು ಈಗೋ ಇರೋ ಅಂತ ಹುಡುಗಿ ಅಲ್ಲ ಹಾಗೇನಾದ್ರೆ ನಂಗೆ ಗೊತ್ತಿದ್ರೆ ನಾನೇ ಪ್ರೇಮಂಗೆ ಹೇಳಿ ಮಾಡ್ತಿದ್ದೆ ಅಕ್ಕ ನಿಮ್ಮ ಆ್ಯಕ್ಟಿಂಗ್ಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಸೂಪರ್ ಅಕ್ಕ ನೀವು ನೋಡ್ತಾ ಇದ್ದೀನಿ ಅಕ್ಕ ನಿಮ್ಮ ಆ್ಯಕ್ಟಿಂಗ್ ಎಲ್ಲ ಮನೆಗೆ ಬರ್ತಿದ್ದಂಗೆ ಗಂಡನ್ನ ಕಂಟ್ರೋಲ್ಗೆ ತಗೊಂಡ್ರಿ ಆಮೇಲೆ ಅಜ್ಜಿನ ಅತ್ತೆನ ನಿಮ್ಮ ಪರವಾಗಿ ಮಾಡ್ಕೊಂಡ್ರಿ ಇವಾಗ ಮಾವನ್ನು ನಿಮ್ಮ ಗ್ರೂಪಿಗೆ ಸೇರಿಸ್ಕೊಂಡಿದ್ದೀರಾ ಪ್ರೇಮ ಬರ್ತಾ ಬರ್ತಾ ನೀನು ತುಂಬ ಮಾತಾಡ್ತಿದೀಯಾ ಎದುರುಗಡೆ ಇರೋ ವ್ಯಕ್ತಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ನಿಮ್ಗೆ ಒಂದು ಮಾತು ಹೇಳ್ತಿದ್ರೆ ಹೀಗಾಗ್ತಿದೆ ಇನ್ನು ಮನೆಗೆ ಬಂದವರು ನಿಮ್ಮನ್ನೇ ಹೊಗಳುತ್ತಿದ್ರೆ ನನಗೆ ಹೇಗಾಗಿರ್ಬೇಡ ಹೇಳಿ ನೆನೆಸ್ಕೊಂಡ್ರೆ ಕೋಪ ಬರ್ತಿದೆ ಪ್ರೇಮ ನೀನು ಎಲ್ಲ ಸೇರಿ ಮೂಲೆ ಗುಂಪು ಮಾಡ್ತಿರೋದು ನೋಡಿದ್ರೆ
ನಂಗೆ ಕರುಳು ಕಿತ್ಕೊಂಡು ಬರ್ತಾ ಇದೆಯಮ್ಮ. ನಿಮ್ಮಮ್ಮ ಏನಾದರೂ ಇಲ್ಲಿ ಇದ್ದಿದ್ರೆ ನಿನ್ನ ಇಲ್ಲಿ ಒಂದು ಕ್ಷಣನೂ ಇರಕ್ಕೆ ಬಿಡ್ತಾ ಇರಲಿಲ್ಲ. ನಿನ್ನ ಈಗಿಂದೀಗಲೇ ಇಲ್ಲಿಂದ ಕರ್ಕೊಂಡು ಹೋಗೋರು. ಅಪ್ಪ, ನಾನು ಯಾಕೆ ಈ ಮನೆ ಬಿಟ್ಟು ಹೋಗಬೇಕು? ಇದು ನನ್ನ ಮನೆ, ನನ್ನ ಮಾವನ ಮನೆ. ಈ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನಮ್ಮ ಅಕ್ಕ ಮಧುರ. ಯಾಕಂದ್ರೆ ಅಕ್ಕ ಇರೋವರೆಗೂ ನನಗೆ ನೆಮ್ಮದಿ ಇರಲ್ಲ. ಏನಕ್ಕ ಹಾಗೆ ನೋಡ್ತಿದ್ದೀರಾ? ನಾನು ಏನಾದ್ರು ತಪ್ಪಾಗಿ ಹೇಳ್ತಿದ್ದೀನ? ನೀವು ಈ ಮನೇಲಿದ್ದರೆ ಸರಿ ಹೋಗಲ್ಲ, ನೀವು ಇಲ್ಲಿದ್ದರೆ ನಮ್ಮ ಸಂಸಾರನೂ ಸರಿ ಹೋಗಲ್ಲ. ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬಿಡಿ. ಪ್ರೇಮ, ನೀನು ಪದೇ ಪದೇ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀಯ. ಮನೆ ಬಿಟ್ಟು ಹೋಗೋಣ ಅಂದರೆ ಅಮ್ಮ ಒಪ್ಕೋತಿಲ್ಲ. ಇನ್ನು ಅಜ್ಜಿಗೆ ಗೊತ್ತಾದರೆ ಮೊದಲೇ ನಮ್ಮನ್ನು ಕಳಿಸೋದಿಲ್ಲ. ನೋಡು, ಅದು ಆಗದೇ ಇರೋ ಕೆಲಸ. ಅಯ್ಯೋ, ಅನ್ಕೊಂಡ್ರೆ ಎಲ್ಲ ಆಗತ್ತಮ್ಮ. ನೀನು ದೃಢವಾಗಿ ನಿರ್ಧಾರ ಮಾಡ್ಬೇಕಷ್ಟೇ. ಅಂಕಲ್, ಮದುವೆ ಆಗಿ ಹೊಸ್ತರಲ್ಲಿ ಇದ್ದಕ್ಕಿದ್ದಾಗೆ ಗಂಡನ ಮನೆ ಬಿಟ್ಟು ಹೋಗಿ ದೂರ ಹೋಗಿ ಬದುಕೋಕ್ಕಾಗತ್ತಾ? ಎಷ್ಟು ಭಯಂಕರವಾಗಿರತ್ತೆ ಗೊತ್ತಾ? ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕಣ್ಣೀರನ್ನು ಒರೆಸ್ಕೊಂಡು ಆಮೇಲೆ ಹೋಗಮ್ಮ. ನೀವು ಈ ಸಾರಿ ಮನೆ ಬಿಟ್ಟು ಹೋಗಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ಮ ಮನೆಗೆ ಬಂದಿದ್ದಕ್ಕೆ ನಂಗೆ ಅಷ್ಟಿಷ್ಟು ಖುಷಿ ಆಗಿಲ್ಲ ಕಣೋ. ಒಂದು ದೊಡ್ಡ ಅರಮನೆಗೆ ಬಂದಷ್ಟು ಖುಷಿ ಆಗ್ತಾ ಇದೆ. ಮಾಧವ್, ತುಂಬ ಥ್ಯಾಂಕ್ಸ್ ಕಣೋ. ನಮ್ಮ ಮನೇನ ಈ ರೇಂಜಿಗೆ ಹೋಗಲಿದ್ದು ನೀನೇ ಫಸ್ಟ್ ಕಣೋ. ಯಾಕೋ ಹೀಗೆ ಮಾತಾಡ್ತಿದ್ಯಾ? ಮನೆ ಬಗ್ಗೆ ಮಾತಾಡಿದಾಗೆಲ್ಲ ಏನೇನೋ ಹೇಳ್ತಿದ್ಯಾ. ನಿಜ ಹೇಳು, ಮನೇಲಿ ಏನೂ ತೊಂದರೆ ಇಲ್ಲ ತಾನೆ? ಏನಣ್ಣ ಈ ರೀತಿ ನಿಂತ್ಬಿಟ್ಟಿದ್ದೀರಾ? ನಿಜ ಹೇಳಿ, ನೀವು ಚೆನ್ನಾಗಿದ್ದೀರಾ ಅಲ್ವಾ? ಅಯ್ಯೋ, ಯಾಕಮ್ಮ ಹಾಗೆ ಪದೇ ಪದೇ ಕೇಳ್ತಾ ಇದ್ಯಾ? ನಮ್ಮ ವಿಶ್ವ ತುಂಬ ಚೆನ್ನಾಗಿದ್ದಾನೆ, ನೀವೇನು ಯೋಚನೆ ಮಾಡಬೇಡಿ. ಇಬ್ರು ಮಕ್ಕಳಿದ್ದಾರೆ, ಇಬ್ರು ಸೊಸೆಯಂದ್ರು ಬಂದಿದ್ದಾರೆ, ಇನ್ನೇನು ಬೇಕು ಹೇಳಿ. ದಯವಿಟ್ಟು ನೀನು ಈ ಥರ ಇರಬೇಡ ಕಣೋ, ನಾನು ನಿನ್ನ ಜೊತೆಗಿರ್ತೀನಿ. ಏನೇ ಆದರೂ ನನಗೊಂದು ಕಾಲ್ ಮಾಡು ಗೊತ್ತಾ? ಮಾಧವ್, ನಾನು ನಮ್ಮಪ್ಪನ ಸರಿಯಾಗಿ ನೋಡೇ ಇಲ್ಲ ಕಣೋ. ನನಗೆ ನಮ್ಮಮ್ಮನ ಪ್ರೀತಿನೂ ಹೆಚ್ಚು ಸಿಕ್ಕಿಲ್ಲ. ಆದರೆ ಸತ್ಯವಾಗಿ ಹೇಳ್ತೀನಿ ಕಣೋ, ನಾನು ನೀನೇ ನಮ್ಮಪ್ಪ ಅಮ್ಮ ಇಬ್ಬರೂ ಆಗಿದೆಯಾ. ವಿಶ್ವ, ಹೆದರ್ಕೋಬೇಡ, ಜಾಸ್ತಿ ಫೀಲ್ ಮಾಡ್ಕೋಬೇಡ. ನಿನಗೆ ಏನೇ ಇದ್ದರೂ ಒಂದು ಕಾಲ್ ಮಾಡು ಸಾಕು. ಮಾಧವ್, ನಿನ್ನ ಬಗ್ಗೆ ನಮ್ಮ ವಿಶ್ವ ತುಂಬ ಹೇಳ್ತಿರ್ತಾನಪ್ಪ. ನೀವಿಬ್ರು ಬರೋಕೆ ಮುಂಚೆ ನಿಮ್ಮದೇ ಮಾತು. ನಿಮ್ಮಿಬ್ಬರನ್ನ ಹೀಗೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವನು ಯಾವಾಗಲೂ ಹಾಗೆ ಅಮ್ಮ, ಬರೀ ಬೇರೆಯವ್ರ ಬಗ್ಗೆನೇ ಹೊಗಳ್ತಾ ಇರ್ತಾನೆ. ಆದರೆ ಅವನ ಬಗ್ಗೆ ಮಾತ್ರ ಅವನು ಯಾವತ್ತೂ ಹೇಳೋದಿಲ್ಲ. ನನ್ನ ಬಗ್ಗೆ ಅವನು ಎಷ್ಟು ಹೊಗಳಿದಾನೋ ಅದಕ್ಕಿಂತ ಜಾಸ್ತಿ ನಾನು ಅವನ ಬಗ್ಗೆ ಹೊಗಳಬೇಕು. ಯಾಕಂದರೆ ಅಷ್ಟೊಂದಿದೆ ಇವನು ಮಾಡಿರೋ ಸಹಾಯ ಗೊತ್ತಾ? ಮಾಧವ್, ನೀನು ಮನ್ಸು ಬಿಟ್ಕೊಂಡು ಹೇಳು, ನೀನು ಮಾಡಿರೋ ಸಹಾಯದ ಮುಂದೆ ನಾನು ಮಾಡಿರೋ ಸಹಾಯ ಏನೂ ಇಲ್ಲ. ಇಲ್ಲ ಅಣ್ಣ, ನೀವು ಮಾಡಿದ ಸಹಾಯದ ಮುಂದೆ ನಮ್ದೇನೂ ಅಲ್ಲ. ಆದರೆ ನೀವು ಮಾಡಿದ ಸಹಾಯದಿಂದ ಇವತ್ತು ನನ್ನ ಮಗಳು ಬದುಕುಳ್ದಿದ್ದಾಳೆ. ನಾವೆಲ್ಲ ಲಾಸ್ ಆಗಿ ಬೀದಿಗೆ ಬಂದಾಗ ನಿಮ್ಮ ಕಂಪನಿ ಶೇರ್ಸ್ ಮಾರಿ ನಮಗೆ ಸಹಾಯ ಮಾಡಿದ್ರಿ. ನನ್ನ ಮಗಳು ಎಜುಕೇಷನ್ಗೆ
ತುಂಬಾ ಹೆಲ್ಪ್ ಮಾಡಿದ್ರಿ. ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನಿನ್ನ ಋಣ ತಿರೋದಿಲ್ಲ. ಎಷ್ಟೇ ಕೈ ಮುಗಿದ್ರು ನೀನ್ ಮಾಡಿರೋ ಸಹಾಯನ ತೀರ್ಸೋಕ್ಕಾಗಲ್ಲ. ಈಗೇನು ಥ್ಯಾಂಕ್ಸ್ ಹೇಳಿ ನನ್ನನ್ನು ಬೇರೆಯವರು ಅಂತ ಮಾಡ್ತೀಯಾ? ನೋಡು, ಈ ಥರ ಎಲ್ಲ ಮಾತಾಡಿದ್ರೆ ನಾನು ನಿನ್ನ ಮಗಳು ಮದುವೆ ಬರೋದಿಲ್ಲ ಅಷ್ಟೇ. ನೀನು ಬರಲಿಲ್ಲ ಅಂದರೆ ನನ್ನ ಮಗಳು ಮದುವೆ ನಡೆಯೋದಿಲ್ಲ ಅಷ್ಟೇ. ಏ ಮಾಧವ್, ದಯವಿಟ್ಟು ಹಾಗೆಲ್ಲ ಮಾಡಬೇಡ. ಖಂಡಿತ ಮದುವೆಗೆ ಬಂದೇ ಬರ್ತೀನಿ. ಅಣ್ಣ, ಜೀವನದಲ್ಲಿ ಮದುವೆ ಒಂದೇ ಒಂದು ಸಾರಿ ಆಗೋದು. ದಯವಿಟ್ಟು ಹುಡುಗ ಹುಡುಗಿನ ವಿಚಾರಿಸಿ ಮದುವೆ ಮಾಡಿ. ಏನಕ್ಕ ಹೀಗೆ ಹೇಳ್ತಿದ್ದೀರಾ? ನಾವು ಮದುವೆ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಮಗಳ ಒಪ್ಪಿಗೆ ತಗೊಂಡೆ ಈ ನಿರ್ಧಾರ ಮಾಡಿರೋದು. ಶ್ವೇತಾ, ಅವಳು ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡಮ್ಮ. ಅವಳು ಹೀಗೆ ಏನೇನೋ ಮಾತಾಡ್ತಾ ಇರ್ತಾಳೆ. ಸರಿ, ಆದಷ್ಟು ಬೇಗ ಬಂದ್ಬಿಡು. ಆಯ್ತಮ್ಮ. ತುಂಬ ಖುಷಿ ಆಯ್ತು ಕಣ್ಣ ನೀವು ಬಂದಿದ್ದು. ಸೇಮ್ ಇಯರ್. ಬರ್ತೀನಮ್ಮ, ಬರ್ತೀನಿ ಬರ್ತೀನಿ ಅಣ್ಣ ಬರ್ತೀನಿ. ಮಹೇಶ್ವರಿ, ನಿನಗೇನು ಬುದ್ಧಿಗಿದ್ದೀಯಾ? ಅಲ್ಲ, ಅವ್ರ ಎದುರಿಗೆ ಯಾಕೆ ಮಾತ್ರ ಮಾತಾಡೋಕೆ ಹೋದೆ? ನಾನೇನು ಕೆಟ್ಟದ್ದು ಹೇಳಿಲ್ಲ ಬಿಡಿ. ಸುಮ್ಮನೆ ಅವಳಿಗೆ ಇಷ್ಟ ಇಲ್ಲದೆ ಮದುವೆ ಮಾಡಿ ಮಗಳ ಜೀವನ ಹಾಳು ಮಾಡಬೇಡಿ ಅಂತ ಏನೋ ಒಂದು ಮಾತು ಹೇಳಿದೆ ಅಷ್ಟೆ. ನೋಡು, ಅವನಾಗಿರೋಷ್ಟೊತ್ತಿಗೆ ಸುಮ್ಮನೆ ಇದ್ದ. ಬೇರೆ ಯಾರಾಗಿದ್ರೆ ಎಷ್ಟು ಬೇಜಾರು ಮಾಡ್ಕೋತಾ ಇದ್ರು ಗೊತ್ತಾ? ಲೋ ವಿಶ್ವ, ಅವ್ರು ಬೇಜಾರಾಗಿಲ್ಲ ತಾನೆ, ಮತ್ತೆ ಯಾಕೋ ಇದೆಲ್ಲ? ನೋಡು, ನಿನ್ನ ಫ್ರೆಂಡ್ ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ನಗನಗ್ತಾ ಚೆನ್ನಾಗಿರು. ಹೌದು ರೀ, ಅವರು ನೀವು ಈ ಮನೇಲಿ ಸಂತೋಷವಾಗಿದ್ದೀರಾ ಅಂತ ಕೇಳಿದಾಗೆಲ್ಲ ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ? ದಯವಿಟ್ಟು ಸಂತೋಷವಾಗಿರಿ, ನಗ್ತಾ ಇರಿ, ಖುಷಿಯಾಗಿರೋದನ್ನ ಕಲ್ತ್ಕೊಳ್ರಿ. ನೋಡು ವಿಶ್ವ, ನೀನೇನಾದರೂ ಹೀಗೆ ಬೇಜಾರಾಗಿದ್ದರೆ ನಾನು ನಿನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತೀನಷ್ಟೆ. ಅಮ್ಮ, ದಯವಿಟ್ಟು ಹಾಗೆ ಮಾಡಬೇಡಿ ನೀವು. ಹಾಗಾದರೆ ಚೆನ್ನಾಗಿರೋದು ಕಲಿ. ಏನಮ್ಮ ಪ್ರೇಮ, ನಮ್ಮ ಹಣೆ ಬರಾನೆ ಇಟ್ಕಿಲ್ಲ ಅನ್ಸತ್ತೆ. ನಾವು ಏನು ಅನ್ಕೊಂಡ್ರೆ ಅದಾಗ್ತಾ ಇಲ್ಲ. ಪ್ರೇಮ, ನಾವು ಮಧುರನ ತುಳಿಬೇಕು ಅನ್ಕೊಂಡ್ರೆ ಅವಳು ನಮ್ಮನೆ ತುಳಿದು ನಮ್ಮ ಮೇಲೆ ಹತ್ತು ನಿಂತಿಯಾಳೆ. ನಾವು ದಡ್ರು ಪ್ರೇಮ, ಶತ ದಡ್ರು. ಅಪ್ಪ, ಇವಾಗಲೇ ನನಗೆ ಬೆಂಕಿ ಹಚ್ಚದಂಗೆ ಆಗಿದೆ, ಅದ್ರ ಮೇಲೆ ಎಣ್ಣೆ ಸುರಿಬೇಡಿ. ಈ ಬೆಂಕಿ ಹಚ್ಚಿರೋದು ನಿಮ್ಮ ಅಕ್ಕ ಮಧುರ. ನಾನು ಎಣ್ಣೆ ಹಾಕೋದು ಹಾಗಿರಲಿ, ಇದೇ ಮುಂದುವರೆದ್ರೆ ನಮಗೆ ಪೆಟ್ರೋಲು ಡೀಸೆಲು ಹಾಕಿ ಸುಟ್ಬಿಡ್ತಾಳಷ್ಟೇ. ಮಧುರ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ಲಪ್ಪ? ಇಲ್ಲಮ್ಮ, ಅವಳೇಕೆ ನನ್ನ ಹತ್ರ ಮಾತಾಡ್ತಾಳೆ? ನೀವು ಅವಳ ಪರವಾಗಿ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಅವಳು ನಿಮಗೂ ಏನಾದರೂ ಮರಳು ಮಾಡಿಬಿಟ್ಲ ಅಂದ್ಕೊಂಡೆ. ಚೇಚೆ, ಅವಳ ಕೈಲಿ ನನ್ನ ಮರಳು ಮಾಡೋಕ್ಕೆ ಸಾಧ್ಯ ಇದೆಯಾ? ಚಾನ್ಸೇ ಇಲ್ಲ. ಯಾಕೆಂದರೆ ನಾನು ನಿಮ್ಮಪ್ಪ. ನಮ್ಮ ಅಪ್ಪ ಆದರೂ ನಂಬಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಯಾರು ಯಾರ ಪಕ್ಷ ಬೇಕಾದರೂ ಸೇರ್ಕೋಬೋದು. ಏನಮ್ಮ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ? ಅಪ್ಪ, ಜೀವನದಲ್ಲಿ ನಾನು ಯಾರನ್ನು ನಂಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಸ್ವಂತ ಅಕ್ಕ ಅಂದ್ಕೊಂಡಿದ್ದ ನಮ್ಮ ಅಕ್ಕನೇ ನನಗೆ ಬತ್ತಿ ಇಟ್ಬಿಟ್ಲು. ಅಕ್ಕ ಬತ್ತಿ ಇಟ್ಲು ಅಂತ ನನ್ನ ಮೇಲೆ ಅನುಮಾನ ಪಟ್ಟರೆ ಆ ದೇವ್ರು ಮೆಚ್ಚಲ್ಲಮ್ಮ. ನೋಡು, ಈಗ ಮಧುರಂಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅವಳೇ ರುಚಿಯಾಗಿ ಅಡುಗೆ ಮಾಡಿ ಅವಳು ಕೈಯಾರೆ ಬಡಿಸಿ ಶಬಾಷ್ ಅನ್ಸ್ಕೊಂಬಿಟ್ಲು. ಏನು ಮಾಡಲಿ ಹೇಳಿಯಪ್ಪ? ಪ್ರೇಮ, ನೀನು ಈ ಥರ ಡೌನ್ ಆಗಬಾರ್ದು. ನೀನು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಇಲ್ಲ ಅಂದರೆ ಅದು ನಮ್ಮ ವಂಶಕ್ಕೆ ಅವಮಾನ. ಈ ಸ್ಟ್ರಾಂಗ್ ವುಮನ್ನ ಅವಳು ವೀಕ್ ಮಾಡಿಬಿಟ್ಲಲ್ಲಪ್ಪ. ಮಧುರ, ನಿನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಹಾಗಾದರೆ ನಿಮ್ಮಮ್ಮಗೊಂದು ಫೋನ್ ಮಾಡಲಾ? ಅಪ್ಪ, ಪದೇ ಪದೇ ಅಮ್ಮಂಗೆ ಫೋನ್ ಮಾಡ್ತೀನಿ ಅಂತ ಹೇಳಬೇಡಿ. ಅವರಲ್ಲಿ ಪೂಜೆ ಮಾಡ್ತಿರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಫೋನ್ ಮಾಡಿದ್ರೆ ಸೋತೆ ಅಂತ ಒಪ್ಕೊಂಡಂಗೆ. ನಾನು ಗೆಲ್ಲೋವರೆಗೂ ಅಮ್ಮಂಗೆ ಫೋನ್ ಮಾಡಲ್ಲ ಅಪ್ಪ. ಏನು ಗೆಲ್ತೀಯೋ ಏನೋ ಪ್ರೇಮ,
ನಿನ್ನ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಹಾಕಿದ್ರು ಯಾವುದು ವರ್ಕೌಟ್ ಆಗ್ತಿಲ್ಲ. ಅಲ್ಲಿ ನಿಮ್ಮಮ್ಮ ಪೂಜೆ ಮೇಲೆ ಪೂಜೆ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ. ನನ್ನ ಪ್ಲ್ಯಾನ್ಗಿಂತ ನಮ್ಮ ಅಮ್ಮನ ಪೂಜೆಗಿಂತ ಆ ಮಧುರ ತಲೆ ದೊಡ್ಡದು ಅಪ್ಪ. ಅದಕ್ಕೆ ಏನು ಮಾಡಿದ್ರು ಅವಳನ್ನ ತುಳಿಯೋಕ್ಕಾಗ್ತಿಲ್ಲ. ಪ್ರೇಮ, ಮಧುರ ಬುದ್ಧಿವಂತಳು ಅಂತ ಅಂದ್ಕೊಂಡೆ, ಆದರೆ ಅವಳು ಇಷ್ಟೊಂದು ಬುದ್ಧಿವಂತಳು ಅಂತ ಅವಳು ತಟ್ಟೆಗೆ ಮುದ್ದೆ ಇಟ್ಟಾಗಲೇ ಮಗುತ್ತಾಗಿತ್ತು. ನೀವಿಗೆ ಸೇರಬೇಕಾಗಿ ತಮ್ಮರನ್ನ ನಿನ್ನಿಂದ ಕಿತ್ಕೊಂಡ್ಲು, ನಿನಗೆ ಬರಬೇಕಾಗಿ ದಾಸ್ತಿನ ದೂರ ಮಾಡಿದ್ಲು, ಈಗ ಈ ಮನೆಗೆ ಅವಳೇ ಗ್ರೇಟು ಅಂತ ಅನಿಸ್ಕೊಂಡ್ಲು. ಇನ್ನು ಎಷ್ಟು ದಿನ ಅಪ್ಪ ಅವಳು ಪ್ಲ್ಯಾನ್ ಕೆಲಸ ಮಾಡುತ್ತೆ? ನಾನು 100 ಕಾಳು ಹಾಕಿದ್ದೀನಿ, ಅದ್ರಲ್ಲಿ ಒಂದು ಕಾಳು ತಗಲಿದ್ರು ಅವಳು ಫಿನಿಶು. ನಿಮ್ಮಮ್ಮ ಇದ್ದಿದ್ರೆ ಒಂದೇ ಒಂದು ಕಾಳು ಹಾಕ್ತಾ ಇದ್ಲು, ಆ ಒಂದೇ ಕಾಳು ತಗಲು ಹಾಗೆ ಮಾಡ್ತಿದ್ಲು. ಇರಲಿ ಬಿಡು, ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಏನು ಮಾಡೋಕ್ಕಾಗತ್ತೆ? ವಿಶ್ವ, ಒಂದು ಸಾರಿ ಈ ಮನೆ ಕಡೆ ನೋಡು, ಎಷ್ಟು ದೊಡ್ಡದಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ. ಆದ್ರೆ ಯಾಕೋ ಈ ಮನೆಯಲ್ಲಿ ಮತ್ತೆ ಸಂತೋಷನೇ ಇಲ್ಲ. ಯಾಕಂದ್ರೆ ಈ ಮನೆಯಲ್ಲಿರೋ ಮನುಷ್ಯರ ಮಧ್ಯ ಹೊಂದಾಣಿಕೆ ಇಲ್ಲ. ಅದಕ್ಕೆ ಕಣ, ಇಬ್ರು ಮಕ್ಕಳಿದ್ದಾರೆ ಅನ್ನೋ ಸಂತೋಷನೂ ಇಲ್ಲ, ಅವ್ರಿಗೆ ಮದುವೆ ಆಗಿದೆ ಅನ್ನೋ ಸಂತೋಷನೂ ಇಲ್ಲ. ಜೀವನನ ಇನ್ನೂ ಎಷ್ಟು ದಿನ ಅಂತ ಹೀಗೆ ತಳ್ಳೋದು ರೀ? ಜೀವನದಲ್ಲಿ ಸಂತೋಷ ಇಲ್ಲ ಅಂದ್ರೆ ಎಷ್ಟೇ ಆಸ್ತಿ ಇದ್ರೂ ವೇಸ್ಟ್ ಕಣೋ. ಅಮರ್, ಯಾಕೋ ಇಷ್ಟು ಬೇಗ ಆಫೀಸಿಂದ ಬಂದೆ? ಏನಜ್ಜಿ, ನಿಮ್ಗೆಲ್ಲ ವಿಷಯ ಗೊತ್ತಿಲ್ವಾ, ಅಥವಾ ಗೊತ್ತಿಲ್ಲದೆ ಇರೋ ಥರ ಆಕ್ಟ್ ಮಾಡ್ತಿದ್ದೀರಾ? ನಿಮ್ಮ ಮಗ ನನಗೆ ಆಫೀಸಲ್ಲಿರೋ ಅಧಿಕಾರನ ಕಿತ್ಕೊಂಡಿದ್ದಾರೆ, ನಿಮ್ಗೆಲ್ಲ ಗೊತ್ತು. ಆದ್ರೆ ಪದೇ ಪದೇ ಅದನ್ನೇ ಕೇಳಿ ಕೇಳಿ ಮುಳ್ಳು ತಗೊಂಡು ಚುಚ್ಚಿಸ್ತಾ ಇದ್ರ ಅಷ್ಟೇ. ಅಮರ್, ಏನೋ ಈ ತರ ಮಾತಾಡ್ತಾ ಇದೀಯಾ? ನಿನ್ ಮನ್ಸು ಬೇಜಾರಾಗೋ ತರ ನಾವ್ಯಾಕೋ ಮಾತಾಡ್ಬೇಕು? ವಿಶ್ವ, ನೋಡೋ ನೋಡೋ ನಿನ್ ಮಗನ್ನ ಹೇಗಿದ್ದ ಗೊತ್ತಾ? ಅವನು ಎಷ್ಟು ಖುಷಿಯಾಗಿದ್ದ ಗೊತ್ತಾ? ಇವನು ಹೀಗಾಗೋದಕ್ಕೆ ಕಾರಣ ಯಾರು ಗೊತ್ತಾ? ಅವನ ಹೆತ್ತ ತಂದೇನೆ, ಹೆತ್ತ ತಂದೇನೆ ಮಗನ ಜೀವನ ಹೀಗೆ ಮಾಡಿದ್ರೆ ಪಾಪ ಅವನು ಇನ್ನೆಲ್ಲಿಗೆ ಹೋಗ್ಬೇಕು ಹೇಳು. ಪ್ರೇಮಾ, ನಿಮ್ಮ ಮಾವನಿಗೆ ಮಧುರನ ಮೇಲೆ ಒಂಥರ ಪ್ರೀತಿ ಇತ್ತು, ಈ ಮನೆಗೆ ಇವಳೇ ತಕ್ಕ ಸೊಸೆ ಅನ್ನೋ ಭಾವ ಇತ್ತು, ಅದನ್ನ ನಾನು ಅವ್ರ ಕಣ್ಣಲ್ಲಿ ಗಮನಿಸ್ದೆ. ಅಪ್ಪ, ನಾನು ಅಡುಗೆ ಸರಿಯಾಗಿ ಮಾಡಿಲ್ಲ ಅಂತ ಒಂದು 4 ಹೊಡೆದ್ಬಿಡಿ, ಆದರೆ ಆ ಮಧುರನ್ ಮಾತ್ರ ಹೊಗಳಬೇಡಿ. ಅದರಲ್ಲೂ ಮಾವ ಅವಳನ್ನ ಮೆಚ್ಕೊಂಡ್ರು ಅಂತ ಮಾತ್ರ ಹೇಳಬೇಡಿ. ಇರೋ ಸತ್ಯ ಹೇಳಿದ್ರೆ ನಿನಗೆ ಬೇಜಾರು ಮಾಡ್ದಕ್ಕಾಗತ್ತೆ, ಇಲ್ಲದೆ ಇರೋ ಸುಳ್ಳು ಹೇಳಿದ್ರೆ ನಿನಗೆ ಮೋಸ ಮಾಡ್ದಂಗಾಗತ್ತೆ. ನನಗೆ ಮೋಸ ಮಾಡಿದವಳ ಜೀವನ ನಾನು ಬೀದಿಗೆ ತಂದೆ ತರ್ತೀನಪ್ಪ, ನೋಡ್ತಾ ಇರಿ. ನೀನು ಯಾವಾಗಲೂ ಇಷ್ಟೇ ಪ್ರೇಮ, ಕೋಪದಲ್ಲಿ ಕಣ್ಣನ್ನು ದೊಡ್ಡದಾಗಿ ಮಾಡಿಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸುಮ್ಮನೆ ಓಡ್ತೀಯ, ಮತ್ತೆ ಎಡವೆ ವಾಪಸ್ ರೂಮಿಗೆ ಬಂದು ಕೂತ್ಕೋತೀಯ. ಇಲ್ಲ ಅಪ್ಪ, ಈ ಸರಿ ನನ್ನ ನಂಬಿ, ಹೇಗಾದರೂ ವಿನ್ನಾಗಿ ಬಂದೇ ಬರ್ತೀನಿ, ನಮ್ಮ ಅಕ್ಕಂಗೆ ಮಣ್ಣು ಮುಕ್ಕಿಸ್ತೀನಿ. ಎಷ್ಟು ಸರಿ ಅಂತ ನಾನು ವೇಸ್ಟ್ ಕ್ಯಾಂಡಿಡೇಟ್ ಅನ್ಸ್ಕೊಳ್ಳೋದು, ಈ ಸರಿ ಗ್ರೇಟ್ ಮಗಳೇ ಅನ್ಬೇಕು, ಹಾಗೆ ಮಾಡ್ತೀನಿ.